ಆಗುತ್ತೆ ಗೊತ್ತಾ, ಅದಕ್ಕೆ ಒಂದ್ ಕಡೆ ಒಂದು ಒಂದು ಈ ಬೌಂಡ್ರಿ ಒಂದ್ ದಿವಸ ಇತ್ತಂದ್ರೆ ಮತ್ತೆ ಮಾರನೇ ದಿನ ನಿಲ್ಲಲ್ಲ ಅದು. ಮತ್ತಿನ್ನ ಒಂದು ಬೌಂಡ್ರಿ ಹಿಂಗೆ ಸುತ್ತಾಕೊಂಡು ಸುತ್ತಾಕೊಂಡು ಇಲ್ಲಿಂದ ನಮ್ಮ ಉಬ್ರಾಣಿ ತನಕ ಉದ್ದ ಆಂಜನೇಯ ದೇವಸ್ಥಾನ ಇತ್ಲ ಮುಂದೆ ತೆರಿಕೆರೆ ಆ ಕಾಡ ತನಕ ಹೋಗಿ ಮತ್ತೆ ರೌಂಡ್ ಬಾಕಿ ಬರ್ತವೆ. ರಾಣಿ ಚೆನ್ನಮ್ಮ ಕಾಲದಲ್ಲಿ ಬ್ರಿಟಿಷ್ ಬಂದ್ಬಿಟ್ಟು ಕ್ವಾಂಗ್ ಆಕ್ರಮಣ ಮಾಡಿದಾಗ ಇದು ಕೋಟೆ ಬಂದ್ಬಿಟ್ಟು ರಾಣಿ ಚೆನ್ನಮ್ಮ ಕೆಳದಿ ನಾಯಕ ಚೆನ್ನಮ್ಮ ಇದಲ್ಲ ಚನ್ನಗಿರಿ ಕೋಟೆ ಕಟ್ಟಿರೋದು ಅವ್ರದ್ದು, ಇದು ಕಟ್ಟಿದ್ದು ಹಳ್ಳಿ ಕಡೆ ಇದೆ. ಇದು ಗುಡ್ಡಾಗ ಮೇಲಿದೆ, ಅಲ್ಲಿ ಮೇಲೆ ಕಾಣತ್ತೆ. ಅಲ್ಲಿ ಏನು ಸಕ್ಕತ್ತಾಗಿ ಕಟ್ಟಿದ್ದಾರೆ ಅಂತಂದರೆ ಸಕ್ಕತ್ತಾಗಿ ಕಟ್ಟಿದ್ದಾರೆ. ಇದ್ರ ಇಷ್ಟು ನಿಮಗೆ ಫುಲ್ ಮೇಲ್ ಮೇಲೆ ಹೇಳ್ತೀನಿ. ಬಾಬಾಯ್. ಮತ್ತೊಮ್ಮೆ ಕಳೆದಿದ್ದಾನೆ ಚೆನ್ನಮ್ಮ ಕಟ್ಸಿರೋ ಹತ್ತಕ್ಕೆ ಆಗಲಿಲ್ಲ, ಅರ್ಧಕ್ಕೆ ಮುಗಿಸಿದ್ದೀವಿ. ಅಲ್ಲಿರೋ ಅರ್ಧ ಭಾಗ ಅಷ್ಟೇ ಹೋಗಿದ್ದು, ಮುಂದೆ ಗೊತ್ತಾಗಲಿಲ್ಲ ದಾರಿ. ಫುಲ್ ಟ್ರೆಕ್ಕಿಂಗ್ ಹೆವಿ ಇದೆ, ಇಲ್ಲಿಗೆ ನಾವು ಅದು ಮುಗಿಸ್ತಾ ಇದ್ದೀವಿ. ಸಾರಿ, ನೆಕ್ಸ್ಟ್ ಟೈಮ್ ಬಂದಾಗ ಫುಲ್ಲು ಹೋಗಿಸಿ ಮುಗಿಸಿ ನಿಮಗೆ ತೋರಿಸ್ತೀನಿ. ಓಕೆ, ಬಾಯ್. ಇವ್ರು ನಮ್ಮ ಸಬ್ಸ್ಕ್ರೈಬರು, ತುಂಬ ಚೆನ್ನಾಗಿ ನೋಡ್ತಾ ಇದ್ದಾರೆ ನನ್ನ ಯೂಟ್ಯೂಬು. ಸೋ ಎಲ್ಲರೊಂದು ಟ್ರಿಪ್ಪಿಗೆ ಹೋಗಿ ಅಂತಂದರು, ಸಬ್ಸು ಹಂಗೆ ಕರ್ಕೊಂಬಂದಿದ್ದೀನಿ. ಲಾಸ್ಟ್ ಟೈಮು ನಿಮಗೆ ಹೇಳಿದ್ದೆ ನಮ್ಮ ಫ್ರೆಂಡ್ ಜೊತೆಗೆ ಹೋಗಿದ್ದೆ, ಮತ್ತು ರಾತ್ರಿ ಗಾಡಿ ಕಟ್ಟು ಅಲ್ಲಿ ಎಂತ ಅಂತಂದಲ್ಲ, ಯಾರೋ ಒಬ್ಬರು ಹೆಲ್ಪ್ ಮಾಡೋದು ಅಂತ. ಸೋ ಅದು ಹೆಂಗಾದ್ರು ಮಾಡಿ ಮುಗಿಸ್ಬೇಕು ಅಂತಂದ್ಬಿಟ್ಟು ಈಗ ಬಂದಿದ್ದೀವಿ. ಈಗಲೂ ಕೂಡ ಆಗಲಿಲ್ಲ, ಯಾಕಂದರೆ ಫುಲ್ ಟ್ರೆಕ್ಕಿಂಗ್ ಇದೆ, ಹಾಗೆ ದಾರಿನೇ ಗೊತ್ತಾಗಲ್ಲ, ಆ ಥರ ಎಕ್ಸ್ಪೀರಿಯೆನ್ಸು. ಸೊ ಇವರ್ಸು ಚಂದನ್ ಅಂತಂದ್ಬಿಟ್ಟು ನನ್ನ ಸಬ್ಸ್ಕ್ರೈಬರು, ಇವರು ಕೂಡ ರೈಡಿಂಗ್ ಮಾಡ್ತಾರೆ, ಇವರು ಒಳ್ಳೊಳ್ಳೆ ರೈಡಿಂಗ್ ಮಾಡ್ಯಾರೆ. ಇವರು ಯೂಸ್ ಮಾಡೋ ಬೈಕು ಮತ್ತು ಅವ್ರ ಎಕ್ಸ್ಪೀರಿಯನ್ಸ್ ಅಂತ ಕೇಳೋ. ಓಕೆ, ಹೇಳಿ ಏನಾದ್ರು. ನನ್ನ ಹೆಸರು ಚಂದನ್ ಅಂತ, ನಾನು ಆ್ಯಕ್ಚುಲಿ ಶಿವಮೊಗ್ಗದಲ್ಲಿ ಯಾರಾದರೂ ರೈಡರ್ ಇದ್ದಾರೆ ಅಂತ ಹೋಗ್ತಾ ಇದೆ, ಅವಾಗ ಇವ್ರು ಫೋಟೋ ನೋಡ್ಬಿಟ್ಟು ಕೇಳಿ ಇಲ್ಲಿ. ಅದು ವಾಟ್ಸಪ್ ಗ್ರೂಪು ಆಲ್ ಓವರ್ ಇಂಡಿಯಾ, ರೈಡರ್ಸ್ ಎಲ್ಲರೂ ಇದ್ದಾರೆ ಆ ರೈಡ್ ಗ್ರೂಪಲ್ಲಿ. ಸೊ ಅಲ್ಲಿ ಶೋ ಇವರು ಫೋಟೋ ಶೇರ್ ಮಾಡಿದ್ ನೋಡಿ ಗೊತ್ತಾಯಿತು, ಓಕೆ ಶಿವಮೊಗ್ಗದವ್ರು ಒಬ್ರು ಇದ್ದಾರೆ ಈ ಗ್ರೂಪಲ್ಲಿ ಅಂತ ಕಾಂಟ್ಯಾಕ್ಟ್ ಮಾಡಿದೆ. ಸೊ ಹೀಗೆ ಹೀಗೆ ಇವರು ಹೋಗಿರೋ ಪ್ಲೇಸು, ನಾನು ಹೀಗೆ ಹೋಗ್ತೀನಿ, ಇವ್ರು ಆ್ಯಕ್ಚುಲಿ ರೈಡ್ ಮಾಡೋ ವೆಹಿಕಲ್ ಬಗ್ಗೆ ತುಂಬ ಫೋಟೋಸ್ ವೀಡಿಯೋಸ್ ಎಲ್ಲ ಶೇರ್ ಮಾಡಿದ್ರು. ಆಮೇಲೆ ಆಲ್ಮೋಸ್ಟ್ 1 month ಹಿಂದೆ ಅದಾಗಿದ್ದು, ಹೋಗೋಣ ಹೋಗೋಣ ಒಬ್ಬರು ವೀಕೆಂಡಲ್ಲಿ ಒಂದ್ಸಲ ಹೋಗೋಣ ಟೈಮ್ ಸಿಕ್ಕಾಗ ಅಂತ ಹೇಳಿ ಹೇಳಿ ಕೊನೆಗೂ ಇವತ್ತು ಹೋಗೋಕೆ ಒಂದು ಚಾನ್ಸ್ ಸಿಕ್ಕಿ ಜೊತೆ ಕರ್ಕೊಂಬಂದಿದ್ರೆ ಅಲ್ಲಿಂದ. ನಮಗೆ ಎಷ್ಟು ತಿಂಗಳಿಂದ ನಾವು ಇಬ್ಬರು ಮಾತಾಡಿದೀವಿ ಅಂತಂದರೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಫೇಲು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಫೇಲು. ಬಟ್ ಆಮೇಲೆ ಇವತ್ತು ಆ್ಯಕ್ಚುಲಿ ಇವತ್ತು ಸಾಗರ ಕಡೆ ಹೋಗೋಣ ಅಂದ್ಕೊಂಡಿದ್ದೆ, ಅದು ಅದು ಕೂಡ ಮಿಸ್ಟೀರಿಯಸ್ ಯೂನಿಕ್ ಪ್ಲೇಸು. ಬಟ್ ಈ ಸಲ ಅದು ಆಗಲಿಲ್ಲ, ಯಾಕಂದರೆ ನಾವು ಸ್ವಲ್ಪ ನಿಯರೆಸ್ಟ್ ಇರಬೇಕು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಒಂದು ಫಾರೆಸ್ಟ್ ಟ್ರೈಲ್ ಅಂತ ಆಕ್ಷನ್ ಹೇಳ್ತಾರೆ, ಚನ್ನಗಿರಿ ಬರ್ತೀನಿ, ಚನ್ನಗಿರಿ ಹತ್ರ ಒಂದು ರಾಣಿ ಚೆನ್ನಮ್ಮ ಟೆಂಪಲ್ ಹೋಗಿ ಕೋಟೆ ಕಟ್ಟಿದ್ದಾರೆ ಅಂತಂದ್ಬಿಟ್ಟು. ಇಲ್ಲೂ ಕೋಟೆ ಇದೆ, ಕೋಟೆ ಜೊತೆಗೆ ಇದು ಎದುರನೇ ನಿಮಗೆ ಟೆಂಪಲ್ ಇದೆ, ಹಿಂದೂ ಟೆಂಪಲ್ಲು ಇಲ್ಲಿ ನೋಡ್ಬೋದು. ತುಂಬ ದೊಡ್ಡ ಬೆಟ್ಟ ಇದೆಯಲ್ಲ ಕುದೀಗೆ, ಅಲ್ಲಿ ಕೂಡ ನೀವು ಹೋಗ್ಬೋದು. ನಾನು ಅಲ್ಲಿ ಹೋಗಿ ಬಂದಿದ್ವಿ, ಅದನ್ನು ವೀಡಿಯೋ ಮಾಡಿದ್ದೀನಿ, ನಿಮ್ಗೆ ಅದು ತೋರಿಸ್ತೀನಿ. ಓಕೆನಾ, ವೀಡಿಯೋಗೆ ಹಾಕ್ತೀನಿ. ಹಾಗೆ ಇವರು ಕೂಡ ನನ್ನ ನೆಕ್ಸ್ಟ್ ನಮ್ಮ ಯೂಟ್ಯೂಬ್ ಬರ್ತಾರೆ ಚಾನಲಲ್ಲಿ, ನೆಕ್ಸ್ಟ್ ಇವರು ಕೂಡ ಜಾಯ್ನ್ ಆಗ್ತಾರೆ. ನೆಕ್ಸ್ಟ್ ಏನೇ ಇದು ಕೂಡ ಟ್ರಿಪ್ಪು ಟ್ರಯಲ್ಸು ಫಾರೆಸ್ಟ್ ಜಂಗಲ್ ಟ್ರಯಲ್ಸ್ ಏನೇ ಇದು ಕೂಡ ನಾನು ನೆಕ್ಸ್ಟ್ ಟೈಮ್ ಇಬ್ಬರು ಮಾಡ್ತೀವಿ, ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ಇಲ್ಲ ನಾವು ಒಬ್ಬನೇ ಆದರೂ ಮಾಡ್ತೀನಿ. ಓಕೆನಾ, ಸರಿ, ಥ್ಯಾಂಕ್ಸ್. ಏನಾದ್ರೂ ಇದ್ದರೆ ಹೇಳಿ. ಬಟ್ ಈ ಸಲ ಕಂಪ್ಲೀಟ್ ಮಾಡೋಕ್ಕಿಲ್ಲ, ಕಂಪ್ಲೀಟ್ ಮಾಡಿದ್ದರೆ ನಾನು ನಿಮಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೆ, ರಾಣಿ ಚೆನ್ನಮ್ಮ ಎಲ್ಲಿ ಹೇಗಾಯಿತು, ಹೇಗೆ ಡೆತ್ ಆಯಿತು, ಹೇಗೆ ಸ್ಪಾಟ್ ಮಾಡಿದ್ರು, ಚನ್ನಗಿರಿ ಕೋಟೆ ಯಾರು ಕಟ್ಟಿದ್ದು, ಹೇಗೆ ಕಟ್ಟರು, ಅವೆಲ್ಲ ಹೇಳ್ತಿದ್ದೆ. ಬಟ್ ಇದು ಕೂಡ ನನಗೆ ಇದು ಸೆಕೆಂಡ್ ಅಟೆಂಪ್ಟು, ಫೇಲ್ ಆಯಿತು. ನೆಕ್ಸ್ಟ್ ಥರ್ಡ್ ಅಟೆಂಪ್ಟ್ ಬಂದು ನೆಕ್ಸ್ಟ್ ಟೈಮ್ ಖಂಡಿತ ಪಾಸ್ ಮಾಡೋಣ. ಮಧ್ಯಾಹ್ನ ಆಗಿದೆ, ಹಾಗಂತಲ್ಲ ಮಾಡ್ಬೋದು. ನೆಕ್ಸ್ಟ್ ಏನಪ್ಪ ಅಂತಂದರೆ ಈಗಾಗಲೇ ನಮಗೆ ಬೇರೆ ಗಿಡ್ನೆಲ್ಲ ಹೋಗೋದಿದೆ, ಸೊ ಟೈಮ್ ಆಗಿದ್ದಕ್ಕೋಸ್ಕರ ಇಬ್ಬರಿಗೂ ನಾವು ಈಗ ಈಗಲೇ ಬಿಡ್ತಾ ಇದ್ದೀವಿ. ನೆಕ್ಸ್ಟ್ ಟೈಮ್ ಬೇಗ ಬೇಗ ಬಂದು ಮಾಡ್ಕೊಡೋಣ. ಏನಂತ ಚಂದ್ರ ಸಣ್ಣ? ಓಕೆ, ಡೆಫಿನೆಟ್ಲಿ ಬರೋಣ ನೆಕ್ಸ್ಟ್ ಟೈಮ್. ಓಕೆ, ಬಾಯ್.